ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ದ್ರಾಕ್ಷಿ ಜ್ಯೂಸ್ ಮಾಡ್ತಾ ಇದ್ದೀನಿ ಈಜಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ಬೇಸಿಗೆ ಕಾಲದಲ್ಲದೆ ಬೇರೆ ಟೈಮಲ್ಲಿ ನಾವು ಜ್ಯೂಸ್ನ ಕುಡಿಯೋಕ್ಕಾಗೋದಿಲ್ಲ ಅಲ್ವಾ ಬನ್ನಿ ಜ್ಯೂಸ್ ಮಾಡೋದೇಗೆ ಹೇಳ್ತೀನಿ 100 ಗ್ರಾಂ ಹಸಿರು ಕಲರ್ ದ್ರಾಕ್ಷಿನ ತೊಳೆದು ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಅದು 10 ನಿಮಿಷ ಉಪ್ಪು ನೀರಲ್ಲಿ ನೆನೆ ಹಾಕಬೇಕು ತುಂಬಾನೇ ಅದರಲ್ಲಿ ಕೆಮಿಕಲ್ಸ್ ಸಿಂಪಡಿಸಿರ್ತಾರೆ ಹಾಗಾಗಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೇನೇ 3 ಐಸ್ ಕ್ಯೂಬ್ ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ದ್ರಾಕ್ಷಿ ಹಣ್ಣನ್ನೆಲ್ಲ ಹಾಕಿ ಸಕ್ಕರೆ ಉಪ್ಪು ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕ್ತಾ ಇದೀನಿ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಅಂದ್ರೆ ಸುಮಾರು ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕಿಬಿಟ್ಟು ನೈಸ್ ಆಗಿ ಜ್ಯೂಸ್ ತಗೊಳ್ಳೋಣ ನೈಸ್ ಆಗಿ ರುಬ್ಬಿಕೊಂಡು ಜ್ಯೂಸ್ ಕುಡಿದಾಗ ಗಂಟಲು ಕೆರೆತ ಮತ್ತೆ ಗಂಟಲು ಕಟ್ಟತಕ್ಕಾಗುತ್ತೆ ಹಾಗಾಗಿ ಕಾಳು ಮೆಣಸಿನ ಪುಡಿನ ಹಾಕಿದೀನಿ ಇದನ್ನೆಲ್ಲಾನು ಹಾಕಿಬಿಟ್ಟು ನೀಟಾಗಿ ಸೋಸ್ಕೊಳ್ಳೋಣ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಗಂಟಲು ಕೆರೆತ ಬರೋದಿಲ್ಲ ಸೋಸ್ಕೊಂಡು ಆದ್ಮೇಲೆ ಒಂದು ಜಾರಿಗೆ ನಾನು ಹಾಕೊಳ್ತಾ ಇದೀನಿ ಜ್ಯೂಸ್ ಅನ್ನ ಇದಕ್ಕೆ ಐಸ್ ಕ್ಯೂಬ್ ಹಾಕೊಳ್ತಾ ಇದೀನಿ ನಿಮಗೆ ಐಸ್ ಕ್ಯೂಬ್ ಬೇಡ ಅನ್ನೋದಾದ್ರೆ ಖಂಡಿತವಾಗಿ ಅದನ್ನ ಸ್ಕಿಪ್ ಮಾಡಿ ಐಸ್ ಕ್ಯೂಬ್ ಹಾಕಿದ್ರೆ ಸ್ವಲ್ಪ ಕೂಲ್ ಆಗಿರುತ್ತೆ ಅನ್ನೋದನ್ನ ಬಿಟ್ರೆ ಆರೋಗ್ಯ ದೃಷ್ಟಿಯಿಂದ ಏನು ಖಂಡಿತ ಒಳ್ಳೇದಲ್ಲ ಐಸ್ ಕ್ಯೂಬ್ ಹಾಕೋದ್ರಿಂದ ಐಸ್ ಕ್ಯೂಬ್ ಅನ್ನ ಸ್ಕಿಪ್ ಮಾಡ್ಕೋಬಹುದು ಬಟ್ ನಾವು ಐಸ್ ಕ್ಯೂಬ್ ಹಾಕೋದ್ರಿಂದ ತಂಪು ತಂಪು ಕೂಲ್ ಕೂಲ್ ಆಗಿರುತ್ತೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈಜಿಯಾಗಿ ಮನೆಯಲ್ಲಿ ಹೇಗೆ ದ್ರಾಕ್ಷಿ ಜ್ಯೂಸ್ನ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದು ನಾನು ಮರಿಬೇಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣವಾ